ಕಳೆದ 60 ವರ್ಷಗಳಿಂದ ಗಡಿ ಭಾಗದಲ್ಲಿ ಶಿಕ್ಷಣ ದಾಸೋಹ ನೀಡುತ್ತಿರುವ ನಿಪ್ಪಾಣಿಯ ವಿಎಸ್ಎಂ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ ವರ್ಷದಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭಿಸಲಾಗಿದೆ. ಗಡಿ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಂಕಲ್ಪದೊಂದಿಗೆ ಸಂಸ್ಥೆಯ ಚೇರ್ಮನ್ರಾದ ಚಂದ್ರಕಾಂತ್ ಕೋಟಿವಾಲೆ ಅವರ ನೇತೃತ್ವದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭಿಸಲಾಗಿದೆ. ಮಕ್ಕಳ ಸಮಗ್ರ ಹಾಗೂ ಸರ್ವಾಂಗೀಣ ಪ್ರಗತಿಯನ್ನು ಗಮನದಲ್ಲಿಟ್ಟುಕೊಂಡು ವಿಎಸ್ಎಂಎಸ್ ಆರ್ಕಿಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಶಾಲೆಯನ್ನು ನಿಪ್ಪಾಣಿಯ ಐಬಿ ಹಿಂಭಾಗ ಸಿಂತ್ರೆ ಕಾಲೋನಿಯಲ್ಲಿ ಆರಂಭಿಸಲಾಗಿದೆ. ವಿಎಸ್ಎಂಎಸ್ ಆರ್ಕಿಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ಶಾಲೆಯ ಕುರಿತು ತಮ್ಮ ಮನದಾಳದ ಮಾತನ್ನು ಸಂಸ್ಥೆಯ ಚೇರ್ಮನ್ರಾದ ಚಂದ್ರಕಾಂತ್ ಕೋಟಿವಾಲೆ ಅವರು ಹಂಚಿಕೊಂಡಿದ್ದು ಹೀಗೆ. ಆರ್ಕಿಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಲಾಸ್ಟ್ ಇಯರ್ದಿಂದ ಅಂದ್ರೆ 2020 ನಮ್ಮಲ್ಲಿ ಪ್ರಾರಂಭ ಮಾಡಿದ್ದೇವೆ. ಬಹಳಷ್ಟು ಪೇರೆಂಟ್ಸ್ ಕಡೆಯಿಂದ ನಮಗೆ ಒತ್ತಡ ಬಂತು, ನೀವು ಯಾವುದೋ ಕಾರಣದೊಳಗೆ ಇದೊಂದು ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾಕಂದ್ರೆ ನಿಮ್ಮ ಸ್ಕೂಲ್ ಹಾರ್ಟ್ ಆಫ್ ದ ಸಿಟಿ ಅದ, ನಮ್ಮ ಮಕ್ಕಳಿಗೆ ಇಲ್ಲದಿಲ್ಲೇ ಕಳಿಸ್ಕೊಡ್ಲಾಕ ನಮಗೆ ಭಾಳ ಅನುಕೂಲ ಆಗ್ತೈತೆ ಅಂತ ಹೇಳಿ ಭಾಳಷ್ಟು ಪೇರೆಂಟ್ಸ್ ನಮ್ಗೆ ಸಂಧಾನ ಸಾಧಿಸಿದ್ರು. ಆ ಪ್ರಕಾರ ಅವರಿಗೆ ಸ್ಪಂದನೆ ಕೊಟ್ಟ ನಾವು ಈ ಸ್ಕೂಲನ್ನು ಲಾಸ್ಟ್ ಇಯರ್ದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ನಾಲ್ಕನೇ ತಕ ಇತ್ತಲ್ಲ, ಫಿಫ್ತ್ ಮಟ್ಟ ಇತ್ತು, ಆದರೆ ಈ ವರ್ಷ 6th ಮಟ್ಟ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ವೆಲ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫನ್ನು ನಾವು ಈ ಕಾರಣಕ್ಕೆ ಎಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಆನ್ಲೈನನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಪ್ರತಿಯೊಂದು ಕ್ಲಾಸ್ ರೂಮ್ದಲ್ಲಿ CCTVಯನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ದೀವಿ. CCTV ಇದರ ಅರ್ಥ ನಮಗೆ ನೋಡಲಿಕ್ಕೆ ಅಷ್ಟ ಅಲ್ಲ, ಇವನ್ ಪೇರೆಂಟ್ಸ್ ಅವ್ರವ್ರ ಮನೆಯೊಳಗೆ ಕೂತ ತಮ್ಮ ತಮ್ಮ ಹುಡುಗರು ಹ್ಯಾಕ್ ಪಾಠ ಇವ್ರು ಕಲ್ಸಾಕತ್ತಿದ್ದಾರು, ನಮ್ಮ ಮಕ್ಕಳು ಹ್ಯಾಕ್ ಕಲಿಯಾಕತ್ತಿದ್ದಾರು, ಇದೆಲ್ಲ ಅವ್ರಿಗೆ ಅರ್ಥ ಆಗಬೇಕು, ಅವ್ರಿಗೆ ಗೊತ್ತಾಗಬೇಕು ಅಂಥೇಳಿ ಅದನ್ನು ಒಂದು ಫೆಸಿಲಿಟಿ ನಾವು ನಮ್ಮ ಸ್ಕೂಲ್ದೊಳಗೆ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಬಸ್ ಫೆಸಿಲಿಟಿನೂ ನಾವು ಇಟ್ಕೊಂಡಿದ್ದೀವಿ, ಯಾಕಂದ್ರೆ ಸಣ್ಣ ಮಕ್ಕಳ ದೂರಿಂದ ಬರೋರು ಅವ್ರಿಗೆಲ್ಲ ಅನುಕೂಲ ಆಗಬೇಕಂತ ಹೇಳಿ ಬಸ್ ಫೆಸಿಲಿಟಿನೂ ಇಟ್ಟಿದ್ದೀವಿ. ಆಮೇಲೆ ಪ್ರತಿಯೊಂದು ಕ್ಲಾಸ್ ರೂಮ್ದಲ್ಲಿ ಲೈಬ್ರರಿ ಟೈಪ್ ಒಂದು ಮಾಡಿದ್ದೀವಿ, ಅಂದ್ರೆ ಆ ಒಂದು ಕ್ಲಾಸ್ ರೂಮ್ದಲ್ಲಿ ಯಾವ ತರಗತಿಯೊಳಗೆ ಹುಡುಗರು ಕಲಿತಾ ಇದ್ದಾವೆ ಅವ್ರಿಗೆ ಅನುಕೂಲ ಆಗುವಂಗೆ ಏನು ಒಂದು ಇದು ಬೇಕು, ಪುಸ್ತಕಗಳು ಬೇಕು, ಅದನ್ನು ಹಾಗೆ ಪ್ರತಿಯೊಂದು ಕ್ಲಾಸ್ ರೂಮ್ದೊಳಗೆ ಆ ಪುಸ್ತಕಗಳನ್ನು ಇಟ್ಟ ಆ ಹುಡುಗರಿಗೆ ಒಂದು ಪಾಠ ಕಲಿಯಲ ಸಲುವಾಗಿ ಭಾಳ ಅನುಕೂಲ ಆಗಬೇಕು, ಇದು ಒಂದು ಫೆಸಿಲಿಟಿ ಇಟ್ಟಿದ್ದೀವಿ. ಆಮೇಲೆ ವಿಶೇಷವಾಗಿ ಹೇಳೋದಂದ್ರೆ ಈಗಿನ ದಿವಸದೊಳಗೆ ಎಲ್ಲರಿಗೂ ಗೊತ್ತೈತಿ ಕರೋನಾದ ಸಲುವಾಗಿ ಕರೋನಾದಿಂದ ಬಹಳಷ್ಟು ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಇರಲಿ ಬಹಳಷ್ಟು ತ್ರಾಸಾಗ್ಯದ. ಇದು ಇಲ್ಲಿ ನಮ್ಮ ಬಂದ ಹುಡುಗರು ಅವರು ನಮ್ಮ ಮಕ್ಕಳಂತ ತಿಳಿದ ನಾವು ಅದನ್ನು ಯಾವುದೇ ಒಂದು ಕಾರಣದೊಳಗೆ ಅವ್ರಿಗೇನೂ ಇದಾಗಬಾರ್ದು, ಹೆಲ್ತ್ ದೃಷ್ಟಿಯಿಂದ ಅವರಿಗೆ ಏನೂ ತ್ರಾಸಾಗಬಾರ್ದು. ಆಮೇಲೆ ಕರೋನಾದ್ದು ಲವಲೇಶನೂ ನಮ್ಮ ಸ್ಕೂಲ್ದೊಳಗೆ ಬರಬಾರ್ದು, ಹಿಂಗೆ ನಾವೆಲ್ಲ ಅದನ್ನು ಪ್ರಿಕಾಷನ್ ತಗೋತಿದ್ದೀವಿ, ತಗೋತೀವಿ, ಇದ್ರ ಮುಂದನೂ ತಗೋತೀವಿ. ಈ ಇದ್ರ ಸಲುವಾಗಿ ಯಾರೂ ಏನು ಚಿಂತೆ ಮಾಡೋದು ಕಾರಣ ಇಲ್ಲ, ಇಷ್ಟು ಭಾಳ ಅಂದ್ರೆ ಒಂದು ವಿಶ್ವಾಸದಿಂದ ನಾ ಹೇಳ್ತೇನೆ. ಈ ಕ್ಯಾಂಪಸ್ದೊಳಗೆ ಒಂದು ಮೆಡಿಕಲ್ ವಿಂಗನ್ನು ಮಾಡಿದ್ದೀವಿ, ಅಂದ್ರೆ ಹುಡುಗರಿಗೆ ಏನ್ರಿ ಒಂದು ಸ್ವಲ್ಪ ತ್ರಾಸಾಯ್ತು ಮಾಡ್ತು ಅಲ್ಲಿದಲ್ಲೇ ಅವ್ರಿಗೆ ಅಟೆಂಡ್ ಆಗಬೇಕು, ಡಾಕ್ಟರ್ದನ್ನು ಫೆಸಿಲಿಟಿ ಇಟ್ಟಿದ್ದೀವಿ. ಅಂದ್ರೆ ಯಾವುದೇ ಈಗ ಸದ್ಯದ ಪ್ರಶ್ನದೊಳಗೆ ಇದು ಬಹಳ ಮಹತ್ವದ ಪ್ರಶ್ನೆ ಆಗೈತಿ, ಯಾಕಂದ್ರೆ ನಮ್ಮ ಮಕ್ಕಳು ಇಲ್ಲಿ ಪಾಠ ಕಲಿಯಕ್ಕೆ ಹೋಗ್ತಾರೆ ಅವ್ರಿಗೆ ಏನಾಗಬಾರ್ದು, ಹಿಂಗೆ ಪ್ರತಿಯೊಬ್ಬರು ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಕಾಳಜಿ ಇರೋದು, ಅದನ್ನು ಯಾವುದೋ ಪರಿಸ್ಥಿತಿಯೊಳಗೆ ನಾವು
ಹಂಗೇನು ಇದಾಗಬಾರ್ದು, ತ್ರಾಸ ಆಗಬಾರ್ದು, ಕೇರ್ ತಗೋತೀವಿ. ಅದೇ ಪ್ರಕಾರ ಇಲ್ಲೇ ಡೈಲಿ ಚೆಕ್ಕಿಂಗ್ನೂ ಆಗ್ತದೆ ಹುಡುಗರದು, ಅವ್ರದ್ದು ಟೆಂಪ್ರೇಚರ್ ಇರಲಿ, ಆಕ್ಸಿಮೀಟರ್ ಇರಲಿ. ಆಮೇಲೆ ಯೋಗ ಮ್ಯೂಸಿಕ್ನು ಮಾಡೋದು ಮಾಡ್ಯದ, ಯೋಗ ಮ್ಯೂಸಿಕ್ ಡ್ಯಾನ್ಸ್ ಇಲ್ಲ, ಹುಡುಗರಿಗೆ ಏನೇನು ಬೇಕಲ್ಲ ಆ ರೀತಿಯಲ್ಲಿ ಎಲ್ಲನ ಸೌಕರ್ಯ ಹುಡುಗರಿಗೆ ಸಿಗಬೇಕು. ನಮ್ಮ ಸ್ಕೂಲ್ದೊಳಗೆ ಯಾರ್ಯಾರು ಹುಡುಗರು ಕಲಿಯಕ್ಕೆ ಬರ್ತಾರೋ ಅವರಿಗೆ ಒಳ್ಳೆಯ ಪಾಠನೂ ಸಿಗಬೇಕಂತ ಹೇಳಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫನ್ನು ನಾವು ಈಗ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೀವಿ. ಪ್ರಸಕ್ತ ಸಾಲಿನಲ್ಲಿ ನರ್ಸರಿ, ಎಲ್ ಕೆಜಿ, ಯುಕೆಜಿ ಹಾಗೂ 1ರಿಂದ 6ನೇ ತರಗತಿವರೆಗಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಇಂಗ್ಲಿಷ್ ಮಾಧ್ಯಮ ಶಾಲೆಯ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವಿಎಸ್ಎಂ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾದ ಸಿದ್ದಗೌಡ ಪಾಟೀಲ್. 1960ರಲ್ಲಿ ಗಡಿಭಾಗದಲ್ಲಿ ಒಂದು ಹೆಮ್ಮರವಾಗಿ ಒಂದು ಸಣ್ಣ ಬೀಜವನ್ನು ಬಿತ್ತಿದ್ರು, ಇವತ್ತು ಅದು ಹೆಮ್ಮರವಾಗಿ ಬೆಳೆದಿದೆ. ಅದು ವಿದ್ಯಾಸಮರದ ಕಮಂಡಲ ನಿಪ್ಪಾಣಿ ಅಂತ. ಸುಮಾರು 5,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಈ ಮಹಾವಿದ್ಯಾಲಯದಲ್ಲಿ ತಮ್ಮ ವ್ಯಾಸಂಗವನ್ನು ಮಾಡ್ತಿದ್ದಾರೆ. 300ಕ್ಕಿಂತ ಜಾಸ್ತಿ ಜನರು ತಮ್ಮ ರೋಜಿ ರೋಟಿ ಇಲ್ಲೇ ಕೆಲಸವನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬಹಳಷ್ಟು ಸಲ ಪಾಲಕರ ಸಭೆಯನ್ನು ಕರೆದಾಗ ಅವರು ಕೇಳ್ತಾ ಇದ್ರು, ನಿಮ್ಮಲ್ಲಿ ಎಲ್ ಕೆ ಜಿಯಿಂದ ತಾಂತ್ರಿಕ ವಿದ್ಯಾಲಯ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ತನಕ ಎಲ್ಲ ಕಾಲೇಜ್ಗಳಿದೆ, ಯಾಕೆ ನೀವು ಮೆಡಿಕಲ್ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾಕೆ ನೀವು ಬರ್ತಾ ಇಲ್ಲ ಅಂತ ಕೇಳಿದಾಗ, ಈ ಪ್ರಶ್ನೆಯನ್ನು ನಾವು ಮೀಟಿಂಗಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ರಾದಂಥ ಶ್ರೀ ಚಂದ್ರಕಾಂತಣ್ಣ ಕೋಟಿವಾಲೆ ಅವರ ಜೊತೆ ಚರ್ಚೆ ಮಾಡಿದಾಗ ಅವರು ಬಹಳ ಸ್ವ ಇಚ್ಛೆಯಿಂದ ಇದು ನಮ್ಮ ಹಾರ್ಟ್ ಆಫ್ ದ ಸಿಟಿ ನಿಪ್ಪಾನಿ ಅಂತ ಬಂದಾಗ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನಮ್ಮ ಒಂದು ಶಾಲೆ ಇರುವುದರಿಂದ ನಾವು ಆಂಗ್ಲ ಮಾಧ್ಯಮವನ್ನು ಪ್ರಾರಂಭ ಮಾಡೋಣ ಅಂತ ನಿರ್ಧಾರ ಮಾಡಿ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ಒಂದು ಶಾಲೆಯನ್ನು ಈ ಪ್ರಸ್ತುತ ಸಾಲಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಸುಮಾರು 100ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಆಗಲೇ ಈಗ ಪ್ರವೇಶವನ್ನು ಪಡೆದಿದ್ದಾರೆ. ಯಾಕೆ ನಮ್ಮ ಈ ಸ್ಕೂಲಲ್ಲಿ ನೀವು ಪ್ರವೇಶವನ್ನು ಪಡಬೇಕಂದ್ರೆ ಮೊದಲು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಬಹಳ ಅನುಭವವುಳ್ಳ ಶಿಕ್ಷಕರನ್ನು ನಾವು ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಅಪಾಯಿಂಟ್ಮೆಂಟನ್ನು ಮಾಡಿದ್ದೀವಿ ಅಂತ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಮ್ಮಲ್ಲಿ ಭಾಳಷ್ಟು ಪಾಲಕರ ಜೊತೆ ನಾವು ಚರ್ಚೆ ಮಾಡಿದಾಗ ಅವ್ರು ಹೇಳಿದರು, ನಮ್ಮ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಮೊಬೈಲ್ ಬಿಟ್ಟು ಏನು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಮ ಅಣ್ಣವ್ರು ಹೇಳಿದಂತೆ ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ಒಂದು ಕ್ಲಾಸ್ ರೂಮ್ನಲ್ಲಿ ಒಂದು ಸಣ್ಣ ಗ್ರಂಥಾಲಯವನ್ನು, 40 ವಿದ್ಯಾರ್ಥಿಗಳಿದ್ದರೆ 40 ಪುಸ್ತಕಗಳನ್ನು ಓದುವ ಚಟವನ್ನು ನಾವು ಚಿಕ್ಕವರಿರುವಾಗಲೇ ಅವ್ರ ಮನಸ್ಸಲ್ಲಿ ಬಿತ್ತಬೇಕಂತ ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಒಂದು ಸಣ್ಣ ಗ್ರಂಥಾಲಯವನ್ನು ಕೂಡ ಮಾಡಿದ್ದೀವಿ. ಅದೇ ಥರ CCTV ಕ್ಯಾಮ್ರಾ ಅಂತ ನೀವು ನೋಡಿರ್ಬೋದು, ಎಲ್ಲ ಕಡೆ ಇರುತ್ತೆ. ಆದರೆ ನಮ್ಮ ಸ್ಕೂಲ್ನಲ್ಲಿ ಏನಾಗಿದೆ ಅಂದರೆ, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರಂತ ನೀವು ಪಾಲಕರು ಮನೆಯಲ್ಲೇ ಕೂತ್ಕೊಂಡು ಆ ದೃಶ್ಯಗಳನ್ನು ನೀವು ನೋಡ್ಬೋದು. ಯಾವ ಥರ ನಮ್ಮ ಮಗ ಕ್ಲಾಸ್ ಅಟೆಂಡ್ ಆಗ್ತಾಯಿದ್ದಾನೆ ಇಲ್ಲೋ, ಯಾವ ಥರ ಬಿಹೇವಿಯರ್ ಕ್ಲಾಸಲ್ಲಿ ಮಾಡ್ತಿದ್ದಾನಂತ ಅಂಥ ಒಂದು ಸೌಲಭ್ಯಗಳನ್ನು ನಾವು ಕಾಲೇಜಲ್ಲಿ ಮಾಡಿದ್ದೀವಿ. ಈ ಗ್ರಂಥಾಲಯ ಆಗಿರ್ಬೋದು, CCTV ಆಗಿರ್ಬೋದು, ಅದೇ ಥರ ಸುಸಜ್ಜಿತವಾದ ಕಟ್ಟಡಗಳಿದೆ. ಯಾಕಂದರೆ ನಮಗೆ ಆ್ಯಕ್ಚುವಲ್ ಆಗಿ 8 ಕ್ಲಾಸ್ರೂಮ್ಗಳು ಬೇಕಾಗಿತ್ತು, ಆದರೆ ನಮ್ಮ ಸಂಸ್ಥೆಯವರು ನಮಗೆ 16ಕ್ಕಿಂತ ಜಾಸ್ತಿ ಕ್ಲಾಸ್ ರೂಮ್ಗಳನ್ನು ಇವತ್ತೇ ನಮಗೆ ಮಾಡಿದ್ದಾರೆ. ಅದೇ ಥರ ಬಸ್ ಫೆಸಿಲಿಟಿ, ಬಹಳಷ್ಟು ಹಳೆಯವರು ಕೇಳ್ತಾ ಇದ್ರು, ಇಲ್ಲ ಸರ್ ನೀವು ನಮ್ಮ ಮಕ್ಕಳಿಗೆ ಬಸ್ ಫೆಸಿಲಿಟಿಯನ್ನು ಕೊಡ್ತೀರಂದಾಗ ನಾವು ಅಣ್ಣವ್ರ ಜೊತೆ ಅದನ್ನು ಕೂಡ ಚರ್ಚೆ ಮಾಡಿದಾಗ ಅವರು ಕೂಡ ಒಪ್ಕೊಂಡು ಬಹಳ ಹಳ್ಳಿಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಆರೋಗ್ಯ, ಇವತ್ತಿನ ಈ ಪೆಂಡಾಮಿಕ್ ಅಂತ ಹೇಳ್ತಿದ್ವಿ, ಕೋವಿಡ್ ಅನ್ನೋ ಮಹಾಮಾರಿಯಲ್ಲಿ ಆರೋಗ್ಯವೇ ಭಾಗ್ಯ. ಸೊ ಅಂಥದ್ರಲ್ಲಿ ಏನಾಗ್ತಿದೆ ಅಂದರೆ, ನಾವು ಒಂದು ಮೆಡಿಕಲ್ ಒಂದು 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 ವಿಂಗನ್ನೇ ಮಾಡಿ ಬರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿ ಅವ್ರು ಯಾವ ಥರ ಇದ್ದಾರೆ, ಆಕ್ಸಿಮೀಟರಿಂದ ನಾವು ತಪಾಸಣೆ ಆಗಿರ್ಬೋದು, ಸ್ಯಾನಿಟೈಸೇಷನ್ ಆಗಿರ್ಬೋದು, ಆ ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಇಲ್ಲಿ ಕೊಡ್ತಿದ್ದೀವಿ. ಯಾಕಂದರೆ ಇಲ್ಲಿ ಬರುವಂಥ ಮಕ್ಕಳು ನಮ್ಮ ಮಕ್ಕಳಾಗಿದ್ದಾರೆ ಅಂತ ಒಂದು ಗಮನವನ್ನು ಈ ಸಂಸ್ಥೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬಹಳಷ್ಟು ಎಕ್ಸ್ಟ್ರಾ ಕರಿಕುಲಮ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಯೋಗ, ಮ್ಯೂಸಿಕ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಟೈಕೊಂಡೋ ಆಗಿರ್ಬೋದು, ಇಂಥ ಸಾಕಷ್ಟು ಸೌಲಭ್ಯಗಳನ್ನು ಗಡಿಭಾಗದ ಒಂದು ಒಂದು ಹೆಸರಾಂತ ಸಂಸ್ಥೆ ಆದಂಥ ಸುಮಾರು 60 ವರ್ಷಕ್ಕಿಂತ ಜಾಸ್ತಿ ಗಡಿಭಾಗದಲ್ಲಿ ಶಿಕ್ಷಣಕ್ಕೆ ಹೆಸರಾದಂಥ ವಿದ್ಯಾಸಮರದ ಕಮಂಡಲದಲ್ಲಿ ಆರ್ಚಿಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಆರ್ಚಿಡ್ ಅಂದರೆ ಒಂದು ವಿಶೇಷವಾದ ಹೂ ಅಂತ. ಸೊ ಅದೇ ಥರ ನಿಮ್ಮ ಮಕ್ಕಳು ಅಂತ ನಾವು ಭಾವನೆಯಿಂದ ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆ ಅಂದರೆ ಎಥಿಕ್ಸ್ ಅಂದರೆ ಮಾನವೀಯ ಮೌಲ್ಯಗಳ ಜೊತೆ ನಿಮ್ಮ ಮಕ್ಕಳನ್ನು ಒಬ್ಬ ಒಳ್ಳೆ ದೇಶದ ಪ್ರಜೆ ಆಗಬೇಕಂತ ಈ ಸಂಸ್ಥೆ ನಾವು ಬೆಳೆಸಿದ್ದೀವಿ. ಅದಕ್ಕೆ ನಾನು ದಯವಿಟ್ಟು ಈ ಸಂಸ್ಥೆಯ CEO ಆಗಿ ನಾನು ಎಲ್ಲರಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೋತೀನಿ ಅಂದರೆ, ನಿಮ್ಮ ಮಕ್ಕಳಿಗೆ ಇಲ್ಲಿ ಪ್ರವೇಶವನ್ನು ಮಾಡಿರಿ, ನಿಮ್ಮ ಮಕ್ಕಳ ಜೀವನವನ್ನು ಒಂದು ಒಳ್ಳೆ ಇದಕ್ಕೆ ಒಯ್ಯಿರಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು. VSM ಆಂಗ್ಲ ಮಾಧ್ಯಮ ಆರ್ಕಿಡ್ ಶಾಲೆಯ ಸಾರಥ್ಯವನ್ನು ವಹಿಸಿದಂತಹ ಶಾಲೆಯ ಪ್ರಾಂಶುಪಾಲರಾದ ಮನೀಷಾ ಮಹಾಜನ್ ಶಾಲೆಯ ಗುರಿ ಮತ್ತು ಉದ್ದೇಶಗಳನ್ನು ಹಂಚಿಕೊಂಡಿದ್ದಾರೆ. VSM English Medium School is providing its students with the opportunities, resourceful and friendly environment to pursue academic
personal excellency through a value-based school curriculum and to help them form the basic from which to become lifelong learner and productive citizen of India. Our school is co-educational. We run CBSE pattern. We follow NCERT books. Also, we have a highly qualified faculties. Our school campus is under CCTV civilization. Along with the best academics, we have co-curricular activities like yoga, music, dance, karate, singing to bring out hidden talents from the children. ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಪ್ರವೇಶಯಾತಿಯನ್ನು ಬಯಸುವ ಪಾಲಕರು ಸಂಪರ್ಕಿಸಬೇಕಾದ ವಿಳಾಸ VSMS ಆರ್ಕಿಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಿಪ್ಪಾಣಿ ಬಿಹೈಂಡ್ IB ಸಿಂತ್ರೆ ಕಾಲೋನಿ ನಿಪ್ಪಾಣಿ